ಅಭಿನಂದನೆಯನ್ನ ಸ್ವೀಕರಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲಾಧ್ಯಕ್ಷರಾದಂಥ ಶಿವರೆಡ್ಡಿಯವರೇ ಮತ್ತು ನಮ್ಮ ನಿಮ್ಮೆಲ್ಲರ ಆಶಾ ಕಿರಣ. ಇವತ್ತು ನಾವೆಲ್ಲ ಹೇಳ್ತೀವಿ, ಬೆಳೆಯುವ ಪೈರು ಮಳೆಯುವ ಮಳಿಕೆಯಲ್ಲೇ ಗೊತ್ತಾಗುತ್ತೆ ಅಂತ. ಏನು ವಿಧಾನಸಭೆ ಇವತ್ತು ಅಧಿವೇಶನ ನಡೀತಾ ಇದೆ, ತಾವೆಲ್ಲ ನೋಡಿದ್ದೀರಿ ನಮ್ಮ ಶಾಸಕರು ಯಾವ ರೀತಿ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲೆಯ ಒಂದು ಆಗುಹೋಗುಗಳನ್ನು ಸದನದಲ್ಲಿ ಯಾವ ರೀತಿ ಮಂಡಿಸಿದ್ದಾರೆ ಅಂತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ರೆ ಅದೇ ಗೊತ್ತಾಗುತ್ತೆ. ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ದಿಕ್ಕಿನಲ್ಲೂ ಹೋಗೋದಕ್ಕೆ ಅವರು ಶ್ರಮ ಪಡ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲ ಅರ್ಥ ಆಗುತ್ತೆ. ಮತ್ತು ಈ ಒಂದು ನಿಮ್ಮೆಲ್ಲರ ಸನ್ಮಾನ ಅಭಿನಂದನೆಯನ್ನು ಸ್ವೀಕರಿಸತಕ್ಕಂಥ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಾಡಹಳ್ಳಿ ಹಿನ್ನಳ್ಳಿ ನಾಗರಾಜಣ್ಣವರೇ, ಶೇಷಾಪುರ ಭೂಪಾಲಣ್ಣವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ, ತಾವೆಲ್ಲ ಏನು ಒಂದು 15 ವರ್ಷಗಳಿಂದ ಇವತ್ತು ಈ ಪಕ್ಷ ಅಧಿಕಾರ ಇರಲಿಲ್ಲ, ಆದರೂ ಸಹ ತಮ್ಮೆಲ್ಲರಿಗೂ ಗೊತ್ತಿತ್ತು ತಾಲೂಕಿನಲ್ಲಿ ಎಂಥ ಸುನಾಮಿ ಬರ್ತಾ ಇತ್ತು. ಒಂದು ಕಾಂಗ್ರೆಸ್ ಕಡೆಯಿಂದ ಎಲ್ಲ ನಾವೆಲ್ಲರೂ ಮಾತಾಡ್ತಕ್ಕಂಥದ್ದು ಎಲ್ಲ ಯಾವುದೇ ಚುನಾವಣೆ ಬರಲಿ ಎಲ್ಲ ಅಭ್ಯರ್ಥಿಗಳು ಕೋಟ್ಯಾಧೀಶರು ಬರೋದು ಯಾವ ಪಕ್ಷಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ. ಅವನ್ನ ವಿರೋಧ ಮಾಡಿಕೊಂಡು ಇವತ್ತು ಇಲ್ಲಿವರೆಗೂ ನಿಲ್ಕೊಂಡು ಬಂದಿದೆ ಅಂತಂದ್ರೆ ಈ ತಾಲೂಕಿನಲ್ಲಿ ಏನು ಬೀರೇಗೌಡರಾಗಿರ್ಬೋದು, ಮಂಡ್ಕಲ್ ವೆಂಕಟೇಶಣ್ಣವರಾಗಿರ್ಬೋದು, ಆಲಂಗೂರು ಸೀನಣ್ಣವರಾಗಿರ್ಬೋದು, ನಮ್ಮ ಕತ್ತಾನಳ್ಳಿ ಮುನ್ಸಾಮಗೌಡರಾಗಿರ್ಬೋದು, ಇವರೆಲ್ಲರೂ ಸಹ ಎಷ್ಟು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನ ಈ ಒಂದು ತಾಲೂಕಿನಲ್ಲಿ ಹಾಕಿದ್ದಾರೆ. ಆ ಒಂದು ಬಿದ್ದಿರ್ತಕ್ಕಂಥ ಬೇರುಗಳು ಎಂತ ಸುನಾಮಿ ಯಾವ ಗಾಳಿ ಬಂದ್ರೂ ಹೋಗದೆ ನಿಂತಿದೆ ಅನ್ನೋದಕ್ಕೆ ಇವತ್ತಿನ ಒಂದು ಈ ಒಂದು ಚುನಾವಣೆಯ ಫಲಿತಾಂಶ ನಿದರ್ಶನ. ನಿಜವಾಗ್ಲು ಇವತ್ತು ನಾವು ಎಲ್ಲೇ ಹೋದ್ರೂ ಸಹ ಯಾವುದೇ ತಾಲೂಕು ಹೋದ್ರೂ ಸಹ ಅವ್ರು ಆಶ್ಚರ್ಯ ಪಡ್ತಾರೆ, ಇಂಥ ಒಂದು ಗಾಳಿನಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಈ ರೀತಿಯಾಗಿ ಒಂದು ಅಭೂತಪೂರ್ವವಾಗಿದ್ದಂಥ ಜಯ ಸಾಧಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಳಬಾಗಲು ತಾಲೂಕಿನಲ್ಲಿ ನೀವು ಇಷ್ಟೊಂದು ಬಹುಮತದಿಂದ ಗೆಲ್ಸಿದ್ದೀರಿ ಅಂತಂದ್ರೆ ನಾವು ಇದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಅಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಇವತ್ತು ಬೆಳಿಗ್ಗೆ ಬೆಂಗಳೂರೆಲ್ಲ ಹೂ ತಗೋತಾ ಇರ್ಬೇಕಾದ್ರೆ ಅಲ್ಲಿ ಹೂವೆಲ್ಲ ಇಷ್ಟೆಲ್ಲ ತಗೊಳ್ತಾರೆ ಏನಂತ ಯಾರೇ ಕೇಳಿದಾಗ ಅವ್ರು ಹೇಳಿದ್ರು ಏನಂತಂದ್ರೆ ಈ ತರ ಸಮಾರಂಭ ಬಂದ, ಅವಾಗ ಅವ್ರು ಕೂಡ ಆಶ್ಚರ್ಯ ಪಟ್ಟು ಕೇಳ್ತಾರೆ. ಆದ್ರೆ ಅವಾಗ ಹೇಳಿದ್ವಿ ಬೇರೆ ತಾಲೂಕಿನ ತರ ಅಲ್ಲ, ನಮ್ಮ ತಾಲೂಕಿನ ಜನತೆ ಯಾವುದೇ ಆಸೆ ಆಕಾಂಕ್ಷೆಗೆ ಎದುರ್ತಕ್ಕಂಥವ್ರಲ್ಲ ಅಂತ. ಕಾರಣ ಏನಂತಂದ್ರೆ ನೀವೆಲ್ಲ ಚುನಾವಣೆ ನೋಡ್ಬೋದು ಯಾವ ರೀತಿ ನಾವು ಒಂದು ಬೆಂಬಲವನ್ನ ಈ ಪಕ್ಷಕ್ಕೆ ಕೊಟ್ಟು ಸೋತಾಗ್ಲೂ ಸಹ ನಾವು ಯಾವ ರೀತಿ ಒಂದು ಫೈಟ್ ನ ಕೊಟ್ಕೊಂಡು ಬಂದಿದ್ದಿರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಇವತ್ತು ಹೋದ ಬಾರಿ ಸಹ ಏನ್ ಚುನಾವಣೆ ನಡೆದು ಯಾರ್ಯಾರು ಹೇಳ್ತಾರೆ ಎಲ್ಲ ಹೊರಟೋಗ್ತಾರೆ ಇಲ್ಲಿನ ನಾಯಕರು, ನಮ್ಮ ಇಲ್ಲಿ ಏನು ಇಲ್ಲಿರ್ತಕ್ಕಂಥ ನಾಯಕರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋರು ಫೋನ್ ಮಾಡೋದು ಏನ್ಕಪ್ಪ ಇಂಥ ಟೈಮ್ಲಿ ಮೀರು ಇಂಥ ರಾಂಗ್ ಡಿಸಿಷನ್ ತಿಸ್ಕೊಂಡ್ರಿ ಯಾರನ ಅಂತ, ಅಯ್ಯೋ ಎಪ್ಪಡೇ ಗೆಲ್ಸ್ಬೇಡ ನಮ್ಮ ಕಾಂಗ್ರೆಸ್ ಇಬ್ಬರು ಮೀರು ಅಕ್ಕಡ ಫೈಂಡ್ ಆಗು ಅಂತ ಹೇಳ್ತಾ ಇದ್ರು. ಆದ್ರೆ ಉತ್ತನೂರಲ್ಲೂ ಸಹ ಈ ಒಂದು ಬೂತ್ ಅಲ್ಲಿ ಕಾಂಗ್ರೆಸ್ ಮೆಜಾರಿಟಿ ಇದೆ, ಇನ್ನೊಂದು ಬೂತ್ JDS ಮೆಜಾರಿಟಿ ಇದೆ, ಎರಡನ್ನೂ ಮರ್ಜ್ ಮಾಡಿದ್ರೆ ಕೇವಲ 3 ಮತಗಳು ಮಾತ್ರ ಕಾಂಗ್ರೆಸ್ ಇಲ್ಲಿ ಮೆಜಾರಿಟಿ ಬಂದಿರತಕ್ಕಂಥದ್ದು. ಆಲಂಗೂರು ಸೀನಣ್ಣ ಇದ್ದಾಗ 2004ರಲ್ಲಿ ಕಾಂಗ್ರೆಸ್ ನಾಯಕರು ನಮಗೆ ಪ್ರಚಾರ ಮಾಡಿದಾಗ ಕೂಡ ನಮಗೆ ಗಮನ ಮಾಡಿದಾಗ ನಮ್ಮ 3ನೇ ಸ್ಥಾನ ಉತ್ತರಲ್ಲಿ ಬಂದಿದ್ದಿತ್ತು, 2004ರಲ್ಲಿ 3ನೇ ಸ್ಥಾನ JDS ಬಂದಿತ್ತು. ಇವತ್ತು ಬರೀ 3 ಮತಗಳು ಅಂತರದಲ್ಲಿ ವ್ಯತ್ಯಾಸದಲ್ಲಿ ನಾವಿದ್ದೀವಿ ಅಂತಂದ್ರೆ ತಾವೆಲ್ಲ ಎಷ್ಟು ಶ್ರಮ ಪಟ್ಟಿದ್ದೀರಿ, ಇಲ್ಲಿರ್ತಕ್ಕಂಥ ನಾಯಕರು ಏನು ನೀವು ಅದಕ್ಕೆ ನಿಮ್ಮ ಒಂದು ಶ್ರಮ ಹಾಕಿದ್ದೀರಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇವತ್ತು ಆ ಒಂದು ಪ್ರತಿಫಲ ಏನು ಬೇಕು, ನಮ್ಮ ರಸ್ತೆಗಳಾಗ್ಬೋದು, ಗ್ರಾಮದ ಅಭಿವೃದ್ಧಿ ಆಗ್ಬೋದು, ಅದಕ್ಕೆ ಏನು ಬೇಕಾದ್ರೂ ನಮ್ಮ ಶಾಸಕರು ಅದಕ್ಕೆ ಸದಾ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಏನು ತಾವೆಲ್ಲರೂ ನಿಮ್ಮ ಚುನಾವಣೆ ಅಂತಕ್ಕಂಥದ್ದು ಉತ್ತನೂರವ್ರಿಗೆ ಉತ್ತನೂರು ಪಂಚಾಯತಿಯವ್ರಿಗೆ ಹೊಸದೇನಲ್ಲ, ಇವತ್ತು ದೊಡ್ಡಗಿರಿಗೆ ಆಗ್ಬೋದು 400 ಓಟ್ ಲೀಡ್ ಕೊಟ್ಟಿರ್ತಕ್ಕಂಥದ್ದು, ವಾಣಿಗೆನಹಳ್ಳಿ 200 ಮತಗಳು ಲೀಡ್ ಬಂದಿದೆ, ಎಲ್ಲ ಬೂತ್ಗಳು ಸಹ ಇವತ್ತು ಈ ಒಂದು ಬನಹಳ್ಳಿ ಒಂದು ಬಿಟ್ಟರೆ ಎಲ್ಲ ಪಂಚಾಯತ್ಗಳು ಬನಹಳ್ಳಿನಲ್ಲಿ ನಮ್ಮ ಕಡಿಮೆ ಓಟ್ ಬಂದಿಲ್ಲ, ಮೆಜಾರಿಟಿ ಕಡಿಮೆ ಆಗಿರ್ಬೋದು, ಆದರೆ ನಾವು ಎಲ್ಲೇ ಕೆಳಗಡೆ ಇದ್ದಂಥವ್ರು ಹತ್ರ ಹತ್ರ ಬಂದಿದ್ದೀವಿ. ಈ ಮಟ್ಟಕ್ಕೆ ನಾವು ತಗೊಂಡೋಗಿರ್ತಕ್ಕಂಥವ್ರು ಮುಂಬರ್ತಕ್ಕಂಥ ಏನು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಲೋಕಸಭಾ ಚುನಾವಣೆಯಲ್ಲಿ ನೀವು ಇದೇ ಒಂದು ಬೆಂಬಲವನ್ನು ಕೊಟ್ಟಾಗ ಎಲ್ಲ ಶಾಸಕರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಲೋಕಸಭೆ ಎಲ್ಲರೂ ಸೇರಿ ಹೆಚ್ಚಿನ ಒಂದು ಅಭಿವೃದ್ಧಿ ನೀವು ಮಾಡೋದಕ್ಕೆ ಸಾಧ್ಯ ಇದೆ. ತಾವೇನು ಇವತ್ತು ಈ ಒಂದು ಅಭಿನಂದನಾ ಸಮಾರಂಭವನ್ನು ನಮ್ಮ ಶಾಸಕರಿಗೆ ಏರ್ಪಡಿಸಿದ್ದೀರಿ, ಇಡೀ ಪಂಚಾಯತಿಯವರಿಗೆ ಮತ್ತು ಹೆಚ್ಚಿಗೆ ಈ ಒಂದು ಉತ್ತನೂರು ಗ್ರಾಮದ ಎಲ್ಲ ಯುವಕರಿಗೂ ಹಿರಿಯರಿಗೂ ನಾನು ನಮ್ಮ ಪಕ್ಷದ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಜನತಾ.